ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಝೀ ಕನ್ನಡ ನ್ಯೂಸ್. ನಾನು ರೋಷ್ಟಿ. ಸೊ ಇವತ್ತಿನ ಕಿರುತೆರಕಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಇವತ್ತಿನ ಕಿರುತೆರಕಿ ಕಾರ್ಯಕ್ರಮದಲ್ಲಿ ಸಖತ್ತಾಗಿ ಮಜಾ ಬರುತ್ತೆ, ಸೂಪರ್ ಆಗಿ ಫನ್ ಸಿಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಒಂದು ತುಂಬಾ ಫೇಮಸ್ ಸೆಲೆಬ್ರಿಟಿನ ನಾನು ಮೀಟ್ ಮಾಡೋದಕ್ಕೆ ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಯಾರಪ್ಪ ಅಂತಂದ್ರೆ ನಲ್ಲಿ ಮೂಳೆ ಖ್ಯಾತಿಯ ಗಿಲ್ಲಿ ನಟ ಅವರು. ಅಂದ್ರೆ ಬಹಳಷ್ಟು ಫೇಮಸ್ ಆಗಿರುವಂತಹ ಕಾಮಿಡಿಯನ್ ಆರ್ಟಿಸ್ಟ್ ಇವರು. ಸೊ ಇವರ ಕೆಲವೊಂದು ಡೈಲಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಅದು ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ನೆನಪಿರುತ್ತೆ, ಡೈಲಿ ನೆನೆಸುವಂತಹ ಡೈಲಾಗ್ಸ್ಗಳು. ಸೊ ಫೈನಲಿ ಇವಾಗ ಗಿಲ್ಲಿ ನಟ ಅವರು ಇಲ್ಲೇ ಇದ್ದಾರೆ ಕಂಠೀರವ ಸ್ಟುಡಿಯೋಲಿ ಅಂತ ಗೊತ್ತಾಯ್ತು. ಬಟ್ ನಾನು ಬಂದೆ ಇಲ್ಲಿ, ಬಂದ್ರೆ ಇಲ್ಲಿ ಅವ್ರ ಬೈಕ್ ಇದೆ, ಬಟ್ ಅವ್ರು ಎಲ್ಲಿ ಹೋದ್ರು ಕಾಣಿಸ್ತಿಲ್ಲ. ಸೊ ಎಲ್ಲಿ ಹೋದ್ರು ಅಂತ ಇವಾಗ ಹುಡುಕ್ಬೇಕು. ಹಾಯ್ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು? ಹಾ, ನಾನು ಚೆನ್ನಾಗಿದ್ದೀನಿ. ಯಾಕೆ ನೀವು ಬೈಕ್ ಇಲ್ಲಿ ನಿಲ್ಲಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೀರಾ? ಅದೇ, ಮಲಗೋಕಾಗಲ್ವಲ್ಲ ನಿಮ್ಮ ಜಾಗದಲ್ಲಿ, ಅದಕ್ಕೆ ನಿಂತಿದ್ದೀರಿ. ಹೌದಾ, ಇಲ್ಲಾದ್ರೆ ಮಲ್ಕೊಳ್ತಿದ್ರ? ಹೌದು. ಇಲ್ಲ, ಬೈಕ್ ಇದೆ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೀರಲ್ಲ. ನೋಡಿ ವೀಕ್ಷಕರೇ, ಮೈಕ್ ಹಾಕವ್ರೆ ಇಲ್ಲೇ ವೈರು ಇಲ್ಲಿ ಆತಾಡ್ತಾ ಇದೆ. ಇವರೇ ತಂದು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಇವರೇ ಮಾತಾಡ್ಕೊಂಬಂದು ಎಲ್ಲಿದ್ದಾರೆ ಹುಡುಕ್ಬೇಕು. ಇಲ್ಲೇ ನಿಂತಿದ್ದೀನಿ 10 ಅಡಿ ಡಿಸ್ಟೆನ್ಸ್ ಅಲ್ಲಿ. ಎಲ್ಲಿದ್ದಾರೆ ಹುಡುಕ್ಬೇಕು ಅಂದ್ಬಿಟ್ಟು ಇವರೇ ಬಂದ್ಬಿಟ್ಟು ಯಾಕೆ ನಿಂತಿದಾರ ಅಂತ, ಇವರೇ ನಿಲ್ಲಿಸ್ತವ್ರು ಯಾಕೆ ನಿಂತಿದಾರ ಅಂತ ಕೇಳ್ತವ್ರಲ್ಲ ಇವರು. ಸಿರ್ದು ಇಂಟರ್ವ್ಯೂ ಮಾಡೋಕೆ, ನನ್ನ ಇಂಟರ್ವ್ಯೂ ಮಾಡೋಕೆ ಅಂತಾನೆ ಕರೆಸ್ಬಿಟ್ಟು ಯಾಕೆ ನಿಂತಿದಾರ ಅಂತ ಇವರೇ ಕೇಳ್ತಾರೆ. ಸೊ ಫೈನಲಿ ಪರ್ದಾ ಫಾಶ್ ಮಾಡ್ಬಿಟ್ರು. ಈಗ ನಮ್ಮ ಒಂದು ಕಾನ್ಸೆಪ್ಟ್ ಏನಿತ್ತು ಅದರಿಂದ ಪರ್ದಾ ಫಾಶ್ ಮಾಡಿದ್ದಾರೆ. ಸೊ ಬನ್ನಿ, ಈಗ ಒಂದ್ ಕೆಲಸ ಮಾಡೋಣ, ನಿಂತ್ಕೊಂಡು ಎಷ್ಟೊತ್ತು ಮಾತಾಡೋದು ಒಳ್ಳೆ ಕಡೆ. ಬೇಡ ಬೇಡ, ಆತರ ಮಾಡೋದ್ ಬೇಡ, ಅಷ್ಟೂ ನಾವು ದೊಡ್ಡವರಲ್ಲ. ಒಂದ್ ಕೆಲಸ ಮಾಡೋಣ. ದೊಡ್ಡವರ ದೊಡ್ಡವರೇನ ಹಂಗಾರ ದೊಡ್ಡವರೆಲ್ಲ ಗಾರೆ ಕೆಲಸ ಮಾಡ್ತಾರ ಹಂಗಾರೆ? ಓ, ಆಗಲ್ಲ ಆಗಲ್ಲ, ಇವ್ರ ಹತ್ರ ವಾದ ಮಾಡಕ್ಕಂತೂ ನನಗೆ ಇವಾಗ್ಲೇ ಆಗ್ತಿಲ್ಲ. ಇನ್ನ ನನ್ನ ಇವ್ರಿಗೆ ಇಂಟರ್ವ್ಯೂ ಮಾಡ್ಬೇಕು. ಬೇಡ, ನಿಮಗೋಸ್ಕರನೇ ಹುಡ್ಕೊಂಡ್ ಬಂದಿದೀವಿ, ನೀವು ಮಾತಾಡೋದ್ ಬೇಡ ಅಂದ್ರೆ ಒಂದ್ ಕೆಲಸ ಮಾಡೋಣ, ಎಲ್ಲಾರು ಸೈಡ್ ಅಲ್ಲ, ಆರಾಮಾಗಿ ಹೋಗಿ ಕೂತ್ಕೊಂಡ್ ಮಾತಾಡೋಣ, ಬನ್ನಿ. ಇದು ಸೈಡ್ ಆಕ್ಚುಲಿ ಬಸ್ ಸ್ಟ್ಯಾಂಡ್. ಸೊ ಗಿಲ್ಲಿ ನಟ ಅವರು ನಟರಾಜಿಂದ ಗಿಲ್ಲಿ ನಟ ಆಗಿದ್ದು ಹೇಗೆ, ಯಾಕೆ ಗಿಲ್ಲಿ ನಟ ಅಂತ ಹೆಸರು ಯಾಕೆ ಬಂತು ನಿಮಗೆ? ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ವೆಶ್ಚನ್ ಕೇಳಿದ್ರಿ ನೀವು. ಹೌದಾ, ಯಾಕೆ? ಅಲ್ಲ, ಎಲ್ಲಾ ಕಡೆ ಮಿಸ್ ಆಗಿರಲ್ಲ ಇದು, ಇಲ್ಲೂ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನಿಲ್ಲ, ಗಿಲ್ಲಿ ಗಿಲ್ಲಿ ಅಂದ್ರೆ ಸಣ್ಣಕ್ಕಿದ್ದಲ್ಲ, ಅದಕ್ಕೆ ಗಿಲ್ಲಿ ಅಂತ ನನ್ನ ಫ್ರೆಂಡು ಸೆಟ್ ಕೆಲಸ ಮಾಡ್ತೀನಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದಾಗ ಅದು ಬಂದಿದ್ದು. ಊರಲ್ಲಿದ್ದಾಗ ನಟ ನಟರಾಜ್ ಹಂಗೆ ಇದ್ದಿದ್ದು, ಬೆಂಗಳೂರಿಗೆ ಬಂದ್ಮೇಲೆ ಗಿಲ್ಲಿ ನಟ ಆಗಿದ್ದದು. ನನ್ನ ಯಾರೋ ಒಬ್ಬ ಫ್ರೆಂಡ್ ಕರೆದ ಸಣ್ಣಕ್ಕಿದ್ದೆ, ಅವಾಗ ಗಿಲ್ಲಿ ಹಿಂಗ್ ಹೊಡೆದ್ರೆ ಮೇಕ್ ಹೋಯ್ತದಲ್ಲ ಹಂಗೆ ಏನಾರ ಕೆಲಸ ಹೇಳಿದ್ರೆ. ಈಗ ಸ್ಟಾರ್ಟಿಂಗ್ ಶೂಟಿಂಗ್ ಕೆಲ್ಸಕ್ ಬಂದಾಗ ಕೆಲ್ಸ ಏನ್ ಕೆಲ್ಸ ಹೇಳಿದ್ರು ಮಾಡ್ಬಿಡುವ ಆತರ ಗಿಲ್ಲಿ ತರ ಹೋಗಿ, ಅದಕ್ಕೆ ಗಿಲ್ಲಿ ಸೇರ್ಕೊಂಡು ಗಿಲ್ಲಿ ನಟ ಆಗಿ ಕಂಟಿನ್ಯೂ ಆಗ್ಬಿಡ್ತಂಗೆ. ಸೊ ನಟರಾಜಿಂದ ಇವಾಗ ಗಿಲ್ಲಿ ನಟ ಆಗಿದ್ದೀರಾ. ಈಗ ಯೂಶ್ವಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಅಂತೂ ಬಾರಿ ಫೇಮಸ್ ನೀವು. ನಿಮ್ದು ಒಂದು ವಿಡಿಯೋ ಹಾಕಿದ್ರೆ ಜನ ತುಂಬಾ ನೋಡುವಂತದ್ದು, ವ್ಯೂವರ್ಸ್ ಫಾಲೋವರ್ಸ್ ಜಾಸ್ತಿ ಇದಾರೆ. ಹೇಗೆ ಇದು, ಇಲ್ಲಿನ ಜರ್ನಿ ಹೇಗಿತ್ತು ಅಂತ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಆ ಕಂಟೆಂಟ್ ಕ್ರಿಯೇಟ್ ಮಾಡಿರುವಂತದ್ದು, ಅದ್ರಲ್ಲಿ ಫೇಮಸ್ ತುಂಬಾ ಜಾಸ್ತಿ ಓಡಿರುವಂತದ್ದು ನಲ್ಲಿ ಮೂಳೆ. ಸೊ ಹೇಗೆ ಅಂತ ಇದು ಅಂದ್ರೆ, ಇದು ಅನ್ಎಕ್ಸ್ಪೆಕ್ಟೆಡ್ ಈ ಯೂಟ್ಯೂಬ್ ಇದೇನದೇ. ಇದೆಲ್ಲ ನಾವು ಬಂದದ್ದು ಸಿನಿಮಾ ಇದೇನೋ ಕೆಲಸ ಮಾಡ್ಕೊಂಡು ಸಿನಿಮಾದಲ್ಲಿ ಏನೋ ಮಾಡಿ ಏನೋ ಆಗೋಣ ಅಂತ ಬಂದಿದ್ದು. ಈಗ ನಾವು ಹೆಂಗೆ ಇರ್ತದೆ ಅಂದ್ರೆ, ಯಾರನ್ನ ನೋಡಿ ಇದಾಗಿರ್ತೀವಿ, ಪ್ರಭಾವ ಆಗಿರ್ತೀವಿ, ಪ್ರಭಾವಿ ಆಗಿರ್ತೀವಿ. ಅದೇನೋ ಯಾರನ್ನ ನೋಡಿ ಏನಂತಾರೆ, ಇನ್ಫ್ಲುಯೆನ್ಸ್, ಇನ್ಸ್ಪೈರ್ ಆಗೋದು. ಯಾರನ್ನ ನೋಡಿ ಇನ್ಸ್ಪೈರ್ ಆಗಿರ್ತೀವಿ, ಇವ್ರು ಈ ತರ ಅಂತ. ಅವರು ಈಗ ಅವ್ರ ಸ್ಟೋರಿನೋ ಅವ್ರ ಇದ್ನೋ ನೋಡಿದಾಗ, ಯಾರನ್ನೊಬ್ರು ಫಾಲೋ ಮಾಡ್ತೀವಿ, ಇನ್ಸ್ಪೈರ್ ಆಗಿರ್ತೀವಿ ಅಂದಾಗ, ಅವ್ರನ್ನ ನೋಡಿದಾಗ ನಮ್ದು ಹೆಂಗಿರ್ತದೆ, ಓ ಇವ್ರು ಹಿಂಗ್ ಬಂದವ್ರೆ, ನಮ್ ತರನೇ ಹಿಂಗ್ ಕಷ್ಟ ಬಿದ್ದು ಬಂದವ್ರೆ, ನಾವು ಹಿಂಗ್ ಹೋಗಿ ಮೊದ್ಲಿ ಕೆಲಸ ಮಾಡುವ, ಅಂದ್ರೆ ಅವನೇ ಫಾಲೋ ಮಾಡ್ತಾ ಇರ್ತೀವಿ. ನಮಗ್ ಗೊತ್ತಿರಲ್ಲ, ಅವ್ರ ಟೈಮ್ ಅಲ್ಲಿ ಹಂಗಿತ್ತು. ಈಗ ಒಂದ್ ಟೈಮಲ್ಲಿ ನಾಟಕ ನೀನಾಸಮ್ ಅಲ್ಲಿಂದ ಬಂದಿರೋರು, ಆಮೇಲೆ ನಾಟಕಗಳು ಬ್ಯಾಕ್ಗ್ರೌಂಡ್ ರಂಗ ಕಲಾವಿದ್ರು ರಂಗ ಮಂದಿರದಲ್ಲಿ ನಾಟಕ ಆಡ್ಕೊಂಡು ಅಲ್ಲಿಂದ ಬಂದಿರೋರು, ಸೀರಿಯಲ್ನಿಂದ ಬಂದಿರೋರು, ನಾವು ಇವ್ರನ್ನ ಇದು ಮಾಡ್ತೀವಿ. ಆ ಟ್ರೆಂಡ್ ಹಂಗಿತ್ತು ಅವಾಗ. ಬಟ್ ಈ ಟ್ರೆಂಡ್ ಹೆಂಗೆ, ಯೂಟ್ಯೂಬ್, ಫೇಸ್ಬುಕ್, ರೀಲ್ಸ್, ಇದು ಈ ಟ್ರೆಂಡ್ ಅಲ್ವಾ? ನಾವು ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ಇವ್ರು ಹಿಂಗ ಆಗವ್ರೆ, ನಾವು ಫಸ್ಟ್ ಸೀರಿಯಲ್ಗೆ ಹೋಗ್ಬಿಡುವ, ಫಸ್ಟ್ ಇನ್ನೊಂದ್ಯಾವ್ದು ನಾಟಕಕ್ಕೆ ಹೋಗಿ ಸೇರ್ಕೊಂಡು ಅಲ್ಲಿ ರಂಗಭೂಮಿಯಿಂದ ಬರುವ, ಅಲ್ಲಿಂದ ಚಾನ್ಸ್ ಸಿಗ್ಬೋದು ಅಂತ ನಾವು ಅನ್ಕೊಂಡಿರ್ತೀವಿ. ನನಗೂ ಗೊತ್ತಿಲ್ಲ ಈ ಯೂಟ್ಯೂಬ್, ಯಾಕಂದ್ರೆ ಈಗಿನ ಜನರೇಷನ್ ಹಿಂಗೆ ಇರೋದಲ್ಲ, ಏನಾದ್ರು ಪ್ರೂವ್ ಮಾಡ್ಕೋಬೇಕಂದ್ರೆ ಯೂಟ್ಯೂಬೇ. ಅಷ್ಟೊಂದು ಪಾರ್ವರ್ಡ್ ಆಗ್ಬಿಟ್ಟೈತೆ, ಮುಂದುವರೆದ್ಬಿಟ್ಟೈತೆ. ಹಂಗಾಗಿ ಯೂಟ್ಯೂಬ್ ಅನ್ನೋದೊಂದು
ದೊಡ್ಡ ವೇದಿಕೆಯಾಗಿ ಬೆಳೆದ್ಬಿಟ್ಟದಲ್ಲಿ ಇವಾಗ ಇದರಿಂದನೇ ಗುರುತಿಸ್ಕೊಂಡು, ಇದರಿಂದನೇ ಕಾಮಿಡಿ ಕ್ರಿಯಾಡಿ, ಇದರಿಂದನೇ ಶೋಗಳು, ಇದರಿಂದನೇ ಸಿನಿಮಾ ಸೀರಿಯಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನೀವ್ ಯಾರು ನೋಡಿ ಇನ್ಸ್ಪೈರ್ ಆಗಿದ್ರೆ ಹಂಗಂತೆ? ಅಯ್ಯೋ ನಾನ್ ನೋಡಿದವ್ರನ್ನೆಲ್ಲ ಇನ್ಸ್ಪೈರ್ ಆಗಿದ್ರು. ಎಕ್ಸಾಂಪಲ್ ಉದಾಹರಣೆ ಹೇಳೋದಾದ್ರೆ ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯನ ಆಗಿರ್ಬೋದು. ಅಂದ್ರೆ ವೀಕೆಂಡ್ ಇದ್ರೆ ಸ್ಪಾನ್ಸರ್ ಅವಾಗ ಅವನ್ನೆಲ್ಲ ನೋಡುವೆ ಕೂತ್ಕೊಂಡು. ಇವ್ರದೆಲ್ಲ ಹಿಂಗೆ, ಇವ್ರೆಲ್ಲ ಹಿಂಗ್ ಕಷ್ಟಪಟ್ಟವ್ರೆ ಅಂತ ಅವನ್ನೆಲ್ಲ ನೋಡಿ. ಅಂದ್ರೆ ನೋಡಿದವ್ರೆಲ್ಲ ಈಗ ನಮ್ ತರ ಯಾರು ಮಿಡ್ಲ್ ಕ್ಲಾಸ್ ಇಂದ ಆ ಲೆವೆಲ್ ಹೋಗಿರ್ತಾರೆ, ಅವ್ರೆಲ್ಲ ನಮ್ ನಮ್ ಕಾಣಿಸ್ತಾ ಇರ್ತೀವಿ, ನಮ್ಮಲ್ಲಿ ಕಾಣಿಸ್ತಾ ಇರ್ತಾರ ಅವ್ರು, ಇಲ್ಲ ಅವ್ರಲ್ಲಿ ನಾವು ಕಾಣಿಸ್ತಾ ಇರ್ತೀವಿ. ಹಂಗಾಗಿದ್ದದು, ಹಂಗಾಗಿ ಹಿಂಗಾಯ್ತು. ಸೊ ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡಿದ್ದು ಯಾವುದು? ಫಸ್ಟ್ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡಿದ್ದು ರೀ, ಅದನ್ ಬಿಡ್ರಿ, ಇದನ್ ಕೇಳ್ರಿ, ಫಸ್ಟ್ ಬೆಂಗಳೂರಿಗೆ ಹೆಂಗ್ ಬಂದ್ರೆ ಅದ ಇನ್ನು ಕಂಟೆಂಟ್ ಸೀದಾ ಬಂದ್ಬಿಟ್ರೆ ಹೆಂಗೆ ನೀವು? ಇಲ್ಲ ಯೂಟ್ಯೂಬ್ದೇ ತುಂಬಾ ಫೇಮಸ್ ಅಲ್ಲ, ಅಲ್ಲಿಂದನೇ ಅಲ್ವಾ ನಿಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅಥವಾ ನೀವು ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದ? ಫಸ್ಟ್ ಬಂದದ್ದೇ ಇಂಡಸ್ಟ್ರಿಗೆ. ನೀವು ಅದನ್ನೇ ನಾನು ಹೇಳ್ತಾ ಇರೋದು ಕೇಳ್ತೀನಿ ಅಂತ. ಇಂಡಸ್ಟ್ರಿಯಲ್ಲಿ ಯಾವ ಲೀಗೆ? 3 ವರ್ಷ ಇಲ್ಲಿ ಕೆಲಸ ಮಾಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಅಲ್ಲಿ ಎಲ್ಲ ಕೆಲಸ ಮಾಡಿ, ಅಲ್ದಾಡಿ ಸುತ್ತಾಡಿ ಆಮೇಲೆ ಎಲ್ಲ ಆಗಿ ರೋಸ್ ಹೋಗಿ ಇದಕ್ಕೆ ಬಂದದ್ದು. ಯಾವ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು? ಅಂದ್ರೆ ಯಾವ್ದ್ರಲ್ಲಿ ಮಾಡಿದ್ರಿ ಡೈರೆಕ್ಷನ್? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟಿಂಗ್ ಬಂದಾಗ ಮಾಡಿದೆ ಒಂದು ಮೂರ್ನಾಲ್ಕು ಸಿನಿಮಾನ. ಅವು ಒಂದು ಅಂದ್ರೆ ಈಗ ನಮ್ದು ಹೆಂಗಿರ್ತದ ಗೊತ್ತಾ, ಕೆಲ್ಸ ಸಿಕ್ಬಿಟ್ರು ಸಾಕು ಅನ್ನೋ ಲೆವೆಲ್ ಅಲ್ಲಿ ಇರ್ತೀವಿ ಸ್ಟಾರ್ಟಿಂಗ್ ಬಂದಾಗ. ಬೆಂಗಳೂರಿಗೆ ಕೆಲ್ಸ ಸಿಕ್ಬಿಟ್ರು ಸಾಕು ಮಾಡ್ಕೊಂಡೋಗುವ ಅಂತ. ಈಗ ಇಂಥ ಸಿನಿಮಾ ರೈಟ್ ಸಿನಿಮಾ ಇದೇ ಪರ್ಫೆಕ್ಟ್, ಈ ಸಿನಿಮಾ ಪ್ರೊಫೆಷನ್ ಸಿನಿಮಾಗಳು ಅಂತ ನಮ್ಗೆ ಹೆಂಗ್ ಗೊತ್ತಿರ್ತದೆ? ಯಾರು ಕ್ಯಾಮ್ರಾದಾಗ ನಾವು ಶೂಟಿಂಗ್ ಮಾಡ್ತೀವಿ ಸಿನಿಮಾ ಮಾಡ್ತೀವಿ ಅಷ್ಟೇ ಡೈರೆಕ್ಟ್ ಅಂದ್ರೆ ಹೋಗ್ಬಿಡುವ ಕೆಲ್ಸ ಸಿಕ್ತಲ್ಲ ಇನ್ನೇನು ಅಂತ. ಹಂಗೆ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಮೂರ್ ನಾಲ್ಕು ವರ್ಷ ಸಿನಿಮಾ ಮಾಡಿದೆ. ನೀವು ಡೈರೆಕ್ಷನ್ ಮಾಡ್ತಿದ್ರಿ ಫಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲಾ? ಫಸ್ಟ್ ನೀವು ಇಂಡಸ್ಟ್ರಿ ಬಂದ್ರಿ ಅಂತ. ಬೆಂಗಳೂರಿಗೆ ಬಂದಿದ್ದೆ ಅದು ಆ ವಿಷಯಕ್ಕೆ. ಆಮೇಲೆ ಬೆಂಗಳೂರು ಅಂದ್ರೆ ನಮ್ಗೆ ಅವಾಗ ಹೆಂಗಿತ್ತು ಅಂದ್ರೆ ಇಂಟ್ರೆಸ್ಟ್, ಬೆಂಗಳೂರಿಂದ ಯಾರಾದ್ರೂ ಬೆಂಗಳೂರಿಂದ ಬಂದವ್ರು ಅಂದ್ರೆ ಅವ್ರಿಗೆ ಸಿಗೋ ಮರ್ಯಾದೆನೇ ಬೇರೆ. ನಾವು ಚಿಕ್ಕ ಊರಲ್ಲಿ ಬೆಂಗಳೂರಲ್ಲಿ ಅವನೇ ಬೆಂಗಳೂರಿಗೆ ಹೋಗ್ಬಿಟ್ಟವನೇ ಅಂದ್ರೆ ಇವ್ರು ಬರೋ ತಾನೆ ಕಮ್ಮಿಯಾಗಿ ಬರ್ತಿದ್ರ. ಒಂದೊಂದ್ ಎರಡು ತಿಂಗಳು ಆದ ತಕ್ಷಣ ಜೀನ್ಸ್ ಪ್ಯಾಂಟ್ ಒಳ್ಳೆ ಶರ್ಟ್ ಅವನಿಲ್ಲಿ ಎಲ್ಲಿ ಕೆಲಸ ಮಾಡ್ತಾರ ಗೊತ್ತಿರಲ್ಲ, ಎಲ್ಲ ಹೋಟ್ಲ ಮಾಡ್ತಾರೋ ಇದ್ರ ಯಾರ ಫ್ಯಾಕ್ಟ್ರಿ ಮಾಡ್ತಾರೆ ಕಂಪ್ನಿ ಮಾಡ್ತಾರೆ ಗೊತ್ತಿಲ್ಲ. ಬರುವಾಗ ಮಾತ್ರ ಒಳ್ಳೆ ಹೆಂಗ್ ಬರುವ ಅಂದ್ರೆ ಯಾವ ಐಟಿ ಬಿಟಿ ಸ್ಮಾರ್ಟ್ ಆಗಿ ಗವರ್ಮೆಂಟ್ ಕೆಲಸ ಅಲ್ಲೂ ಹಂಗ್ ಬರುವ. ಆಮೇಲೆ ಅವ್ರ ಊರಲ್ಲಿ ಮರ್ಯಾದಿನ ಹಿಂಗಿರ್ತಿತ್ತು, ಏನಪ್ಪ ಮಗ ಯಾವಾಗ ಬಂದೆ ಚೆನ್ನಾಗಿದ್ಯಾ ಮಾತಾಡ್ಸೋ ಸ್ಟೈಲ್. ಯಾರಾದ್ರೂ ರೋಡಲ್ಲಿ ಹೋಯ್ತಾ ಇದ್ರೆ ಅವ್ರು ಮಾತಾಡ್ಸೋನಲ್ಲ ಯಾವಾಗ ಬಂದೆ ಚೆನ್ನಾಗಿದ್ಯಾ ಏನ್ ಕೆಲಸ ಮಾಡ್ತಾ ಇದೀಯಾ ಇಲ್ಲಿ ಕೆಲಸ ಎಲ್ಲ ನಮ್ಮ ಹುಡುಗ ಚೆನ್ನಾಗಿರಪ್ಪ ಅಂತ ಊರಲ್ಲೆಲ್ಲ ಮಾತಾಡ್ಸಲ್ಲ. ಅವ್ ಒಂಥರ ರೆಸ್ಪೆಕ್ಟ್ ಅಲ್ಲ ಊರಲ್ಲಿ ಹಿಂಗೆಲ್ಲ ಇದು. ಊರ್ಗೆ ಹೋಗಿದ್ ಬೆಂಗಳೂರಿಗೆ ಹೋಗಿದ್ ಬಂದ್ಬಿಟ್ಟು ಇಷ್ಟೊಂದು ರೆಸ್ಪೆಕ್ಟ್ ಸಿಗ್ತದಲ್ಲ ಚಿಕ್ಕ ವಯಸ್ಸಲ್ಲ ಅನ್ಕೊಂಡಿದ್ದು. ನಾವು ಬೇಗ ದೊಡ್ಡವ್ರ ನಾವು ಬೆಂಗಳೂರಿಗೆ ಹೋಗುವ ನಮ್ಗೂ ಈ ತರ ರೆಸ್ಪೆಕ್ಟ್ ಸಿಗ್ತದೆ ಅಂತ ನಮ್ದು. ಅವನು ಅದಾದ್ಮೇಲೆ ಅವ್ರೇನಾರ ಊರ್ಗೆ ಹಬ್ಬಕ್ಕೆ ಗಿಬ್ಬಕ್ಕೆ ಬರೋರಲ್ಲ ಒಂದ್ ಮೂರ್ ನಾಲ್ಕು ತಿಂಗಳ ದಿನ ಅಲ್ಲೇ ಉಳ್ಕೊಬಿಡ್ಲಿ, ಹಬ್ಬಕ್ಕೆ ಬರೋರು ಒಂದ್ ವಾರ ಉಳ್ಕೊಬಿಡ್ಲಿ ಅಲ್ಲೇ ಉಳ್ಕೊಬಿಡಾದ್ಮೇಲೆ ಇದಕ್ ನಮ್ಮಗ ಹೋಗುದಿಲ್ಲೋ ಬೆಂಗಳೂರಿಗೆ ಇಲ್ಲೇ ಉಳ್ಕೊಂಡಿದ್ಯಲ್ಲ ಆಮೇಲೆ ಉಲ್ಟಾ ಅಲ್ಲಿ ಏನೋ ಆಗಿರ್ಬೋದೇನೋ ಅದಕ್ಕೆ ಹೋಗುದಿಲ್ಲ ಏನ್ ಮಾಡ್ಬಿಟ್ಟು ಬಂದಿದ್ದಾರೆ ಅಯ್ಯೋ ಬೆಂಗಳೂರ್ನಾಗ ಏನ್ ಮಾಡ್ಬಿಟ್ಟು ಇಲ್ಲೇ ಉಳ್ಕೊಬಿಟ್ಟದೆ ಅಲ್ಲದ ಏನೇನು ಕಥೆ ಆಗಿದವು ಯಾರ ಒಡದ್ ಕಳಿಸ್ಬಿಟ್ಟಿದಾರ ಏನೋ ಇಲ್ಲೇ ಉಳ್ಕೊಬಿಟ್ಟವನೇ ಅಂತ. ಹಂಗೆ ಸ್ಟಾರ್ಟಿಂಗ್ ಬೆಂಗಳೂರು ಅಂದ್ರೆ ಅದೊಂದು ಬೆಂಗಳೂರಿಂದ ಬಂದವ್ರೆಲ್ಲ ಹಿಂಗ ಆಮೇಲೆ ಬೀಳ್ಗಾಗ್ಬಿಟ್ಟು ಬಂದ್ಬಿಡ್ರು ಬೆಳ್ಳಿಗೆ ವೈಟ್ ಗೆ ನಿಂತರ ಬೆಂಗಳೂರಿಂದ. ಅಂದ್ರೆ ಬೆಂಗಳೂರು ಅಂದ್ರೆ ಆತರ ಫೀಲ್ ನಮ್ಗೆ, ಒಂದ್ ಮರ್ಯಾದೆ ಇರ್ತದೆ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲಿದ್ರೆ ಅನ್ನೋ ತರ. ಆದ್ರೆ ಆ ಏಜ್ ಅಲ್ಲಿ ಆಮೇಲೆ ಆ ಟೈಮಲ್ಲಿ ಎಲ್ಲ ಒಂದು ಚೈನಾ ಸೆಟ್ ಫೋನ್ ಬರ್ತಿತ್ತು, ಚೈನಾ ಸೆಟ್ ಫೋನ್ಗಳು ಬರ್ತಿತ್ತು. ಅದು ಏನು ಸೌಂಡ್ ಇಲ್ಲಿಗೆ ಹಾಕಿದ್ರೆ ಆ ಕೆಳಗೆ ಬೀದಿ ಗಂಟೆ ಹೊಡಿತಿತ್ತು. ಆತರ ಫೋನ್ ತಗೊಂಡ್ಬಿಡುದು ನನಗೆ ತಗೊಂಡಿದ್ರ ನಾನಲ್ಲ ರೀ, ನಾನ್ ಇನ್ನು ಚಿಕ್ಕ ಏನು ಒಂದ್ ಮೂರನೇ ಕ್ಲಾಸ್ ಬೆಂಗಳೂರ್ ಬಂದು ಇಲ್ಲಿ ಕೆಲಸ ಮಾಡಿ ತಗೊಂಡೋಗ್ತೀರ ಅಂತ ಯಾವ್ದು ಗೊತ್ತಾ ನಿಮ್ಗೆ? ಫ್ಲ್ಯಾಶ್ ಬ್ಯಾಕ್ ಊರಿಂದು. ಓಕೆ ಚಿಕ್ಕ ವಯಸ್ಸಿಂದ. ಅಚ್ಚಾ ಓಕೆ ಅದು ಏನೋ ಫೋನ್ ಅವಾಗ ಚೈನಾ ಸೆಟ್ ಫೋನ್ ಬರ್ತಿದ್ದಲ್ಲ ಆ ಫೋನ್ ಹಿಡ್ಕ ನಮ್ಗೆ ಅದೊಂಥರ ಆಸೆ ಫೋನ್ ಹಿಡ್ಕೋಬೇಕು ಆ ಫೋನ್ ನೋಡ್ಬೇಕು ಹೆಂಗಿದ್ದು ಏನು ಅಂತ. ಬೆಂಗಳೂರಿಂದ ಯಾರು ಬಂದ್ರೆ ಫೋನ್ ತಗೋ ಬರಲ್ಲ, ಅವ್ರ ಹತ್ರ ಮಾತ್ರ ಇರ್ತಿತ್ತು ಫೋನ್ ಅದು. ಅದೇಂದ್ ಅಂತಾರೆ ಎಲ್ಲ ಹುಚ್ಚು ಬೆಂಗಳೂರು ಅಂದ್ರೆ. ಅಂದ್ರೆ ಬೆಂಗಳೂರು ಸಿನಿಮಾ ಗಿನ್ಮಾ ಅದೇನು ಇರಲ್ಲ, ಸಿನಿಮಾಗಳು ಜಾಸ್ತಿ ನೋಡ್ತಿದ್ವು ಅಷ್ಟೇ. ಸಿನಿಮಾ ಅಂದ್ರೆ ಬೆಂಗಳೂರು ಅಂದ್ರೆ ಇಂಟ್ರೆಸ್ಟ್ ಇತ್ತು, ಸಿನಿಮಾ ಜಾಸ್ತಿ ನೋಡ್ಬೇಕು, ಸಿನಿಮಾ ಎಲ್ಲ ಟಿವಿ ಹಾಕಿದ್ರೆ. ಆಮೇಲೆ ನಮ್ ಕಡೆ ಏನ್ ಮಾಡ್ರು ಗೊತ್ತಾ, ಈ ಯಾರ ಸತ್ತೋಗ್ಬಿಟ್ರೆ ಇವಾಗ ಹಾಕ್ತಾರೆ ಏನೋ ಗೊತ್ತಿಲ್ಲ, ಇವಾಗ ಹಾಕುದಿಲ್ಲ ಕಮ್ಮಿ. ಇವಾಗ ಯಾರ ತೀರೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ತಿಥಿಗೆ ಟಿವಿ ಹಾಕ್ತಿದ್ರು.
ಟಿವಿ ಹಾಕೋರು ತಿಟ್ಟಿಗೆ ಯಾರಾದ್ರೂ ಸತ್ತೋಗ್ಬಿಟ್ರೆ ನೈಟ್ ನಿಮ್ಮ ಕಡೆ ಹಾಕ್ತೀರ ಅನ್ಸುತ್ತಲ್ವಾ ನೈಟ್ ಸತ್ತೋಗ್ಬಿಟ್ರೆ ಅಂದ್ರೆ ನೀವು ಹಳ್ಳಿ ನೀವು ಹಳ್ಳಿಲಿ ಹುಟ್ಟಿಲ್ಲ ತಾನೆ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಿಲ್ಲ ಹಂಗಾರ ಅದಕ್ಕೆ ನೀವು ಹೆಂಗ್ ನೋಡ್ತಾ ಇರ್ತೀವಿ ಅವಾಗೆಲ್ಲ ಜಾಗರಣೆ ಇರ್ಬೇಕಲ್ಲ ಯಾರು ಸತ್ತೋಗ್ಬಿಟ್ರೆ ನೈಟ್ ಎಲ್ಲ ಎಚ್ಚರಾಗಿರ್ಬೇಕಲ್ಲ ಅದಕ್ಕೆ ಟಿವಿ ಹಾಕುರು ಅಂದ್ರೆ ಅಲ್ಲಿ ಸತ್ತಿರೋರು ನೀವು ಟಿವಿ ಕೂತಿರ್ಬೇಕು ಆಮೇಲೆ ಸತ್ತ ಅನ್ನೋ ದಿನಕ್ಕೆ ಹಾಲು ತುಪ್ಪ ಮಾಡೋರಲ್ಲ ಅವಾಗ ಟಿವಿ ಹಾಕುರು ನೈಟ್ ಟೈಮು ಅದೆಲ್ಲ ನಾವೇನು ಬೆಡ್ಶೀಟ್ ರಗ್ಗು ದಿಂಬೆ ಎಲ್ಲ ತಕೊಂಡ್ಬಿಟ್ಟು ಆ ಟೈಮಲ್ಲಿ ಕೂತ್ಕೊಂಡು ನೋಡಕ್ಕೆ ಇದು ಕ್ಯಾಸೆಟ್ ಅವಾಗ ಸಿಡಿ ಅಲ್ಲಿ ನನ್ನ ಮಕ್ಕಳು ಕರೆಕ್ಟ್ ಆಗಿ ನೋಡುರಾ ಅವ್ರೊಂದ್ ಸಿನಿಮಾ ಹಾಕೋನದು ಇವನೊಂದು ಸಿನಿಮಾ ಹಾಕೋನದು ಅಲ್ಲಿ ಜಗಳ ಆಡಿ ಎಣ್ಣೆ ಹೊಡೆದು ಬಿಟ್ಟಿರ್ತಿದ್ರಲ್ಲ ಅವ್ರು ಸಂಧಾನ ಮಾಡಿ ಕೊನೆ ಬೇರೆ ಒಂದ್ ಸಿನಿಮಾ ಹಾಕೋಷ್ಟೊತ್ತಿಗೆ 12 ಗಂಟೆ ಆಗ್ಬಿಟ್ಟಿರ್ತದೆ ಅರ್ಧ ನಿಂತು ಅಲ್ಲೇ ಹೋಗ್ಬಿಟ್ಟಿರ್ತಿದ್ರು ನಮ್ಗೆ ಆತರ ಎಲ್ಲ ಇಂಟ್ರೆಸ್ಟ್ ಅವಾಗ ಸಿನಿಮಾ ಫಿಲಮ್ ಅಂದ್ರೆ ಅವಾಗೆಲ್ಲ ನೋಡ್ರಿ ಒಂದು ಟಿವಿ ಅದ್ ಹೇಳಂದಲ್ಲ ಒಂದ್ಸತಿ ಟಿವಿ ಹಾಕುದ್ರೆ ಯಾರ ತೀರೋಗ್ಬಿಟ್ರೆ ಅಲ್ಲಿ ಮನೆ ಮುಂದೆ ಟಿವಿ ಹಾಕುದ್ರೆ ಇಡೀ ಊರ್ ಊರೇ ಅಲ್ಲಿ ಇರ್ತಿತ್ತು ಇವಾಗ ಆತರ ಇಲ್ಲ ಅಂದ್ರೆ ಇವಾಗೆಲ್ಲ ಮಿಸ್ ಮಾಡ್ಕೊಳ್ತಿದ್ರ ನೀವು ನೋಡಿ ಅದಾದ್ಮೇಲೆ ಯಾರ ತೀರೋಗ್ಬಿಟ್ರು ಊರಿಗೆ ತಂಗ ಟಿವಿ ಹಾಕೋರು ಊರೆಲ್ಲ ಇರ್ತಿತ್ತು ಅದಾದ್ಮೇಲೆ ಮನೆ ಮನೆಗೆ ಟಿವಿ ಬರೋಕ್ ಸ್ಟಾರ್ಟ್ ಆಯ್ತು ಒಬ್ಬರ ಮನೆಗೆ ಬರೋಕ್ ಸ್ಟಾರ್ಟ್ ಆಯ್ತು ಎಲ್ಲ ಆ ಮನೆಗೆ ಹೋಗಿ ಸ್ಟಾರ್ಟ್ ಆದ್ರು 10 ಮನೆಗೆ ಬಂದು ಆ ಎಲ್ಲ ಒಯ್ತಿದ್ರು ಮನೆಗೆ 10 ಜನ ಡಿವೈಡ್ ಆದ್ರು ಅದಾದ್ಮೇಲೆ ಮನೆ ಮನೆಗೂ ಟಿವಿ ಬರೋಕ್ ಸ್ಟಾರ್ಟ್ ಆಯ್ತು ಮನೆ ಮನೇಲಿ ಕುತ್ಕೊಂಡು ನೋಡಕ್ ಸ್ಟಾರ್ಟ್ ಆದ್ರು ಅದಾದ್ಮೇಲೆ ಈಗ ಟಿವಿ ಬಿಟ್ಬಿಟ್ಟು ಕೈ ಕೈಗೂ ಫೋನ್ ಬರೋಕ್ ಸ್ಟಾರ್ಟ್ ಆಗ್ಬಿಡ್ತು ಟಿವಿ ಬಿಟ್ಬಿಟ್ಟು ಎಲ್ಲ ಫೋನಲ್ಲೇ ಹೆಂಗ್ ಚೇಂಜ್ ಆಗ್ಬಿಡ್ತು ಎಲ್ಲ ಎಲ್ಲ ಇದು ಟಿವಿನೇ ಬರೋಕ್ಕಿಂತ ಮುಂಚೆ ಥಿಯೇಟರ್ಗೆ ಹೋಗಿ ನೋಡ್ರು ಎಲ್ಲ ಹಂಗೆ 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 ಹಾಗೆ 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 ಹಿಂಗ ಆಗೈತೆ ಇವಾಗ ಇಲ್ಲಿ ಬಂದು ನಿಂತೈತೆ ಇದಕ್ಕೆ ನೋಡಿ ಇವಾಗ ನೀವೇ ಏನು ಮಾಡೋಕ್ಕಾಗಲ್ಲ ಇನ್ನ ನೀವು ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ನೀವು ಮಂಡ್ಯ ಲ್ಯಾಂಗ್ವೇಜ್ ಮಾತಾಡೋದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅದ್ರಲ್ಲೇ ಹೇಗ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ರು ನೀವು ಅಂತ ನೇಟಿವಿಟಿ ಎಲ್ಲ ನಮಗ್ ಗೊತ್ತಿರೋದು ಈಗ ನೀವು ಮಂಡ್ಯ ಭಾಷೆ ಮಾತಾಡಿದ್ರೆ ನೀವು ಮಾತಾಡ್ತೀರಾ ಇಲ್ಲ ಅದು ಒಂದ್ ಸ್ವಲ್ಪ ಡಿಫರೆಂಟ್ ಎಲ್ಲಾರ ಮಧ್ಯದಲ್ಲಿ ಸಿಟಿ ಭಾಷೆ ಸೇರ್ಕೊಂಡ್ಬಿಡ್ತಾನೆ ನಮ್ ಕಂಫರ್ಟ್ ಯಾವ್ದು ಮಾಡ್ಬೇಕು ಕಲಾವಿದರಾದವರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಗೊತ್ತಿಲ್ಲದಿರೋ ಭಾಷೆ ಈಗ ನಾವು ಇಲ್ದೇ ಇರೋದು ಕಲ್ತ್ಕೊಂಡು ಆಕ್ಟಿಂಗ್ ಮಾಡ್ಬೇಕು ಸರಿ ಅಂದ್ರೆ ನನಗ್ ಕಂಫರ್ಟ್ ಆಗಿದ್ದು ನನ್ ಸುತ್ತಮುತ್ತ ನೋಡಿರೋದು ನಾನ್ ಕಂಡಿರೋದು ನಾನ್ ಕೇಳಿರೋದು ಮಾಡ್ಬೇಕಿತ್ತಲ್ಲ ನನ್ ಭಾಷೆ ನನ್ ಕಂಫರ್ಟ್ ಅದ್ರಲ್ಲಿ ನನಗ್ ತುಂಬಾ ಈಸಿ ಡೈಲಾಗ್ ಬರೀಕಾಗ್ಲಿ ಮಾತಾಡೋಕಾಗ್ಲಿ ಎಲ್ಲದಕ್ಕೂ ತುಂಬಾ ಈಸಿ ಅಲ್ವಾ ಹಂಗಾಗಿ ಅದನ್ನೇ ಇದ್ ಮಾಡ್ತೀರ ಅಂದ್ರೆ ನಾನು ಹುಟ್ಟಬಾರ್ದು ನಮ್ ಭಾಷೆ ನಮ್ ಇದು ಸೊ ನೀವು ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ರಿ ಅಲ್ಲೇ ಮಾಡಿದ್ರಾ ಮಂಡ್ಯದಲ್ಲೇ ಮಿಡ್ಲ್ ಸ್ಕೂಲ್ ನಮ್ಮೂರಲ್ಲೇ ಮಾಡಿದೆ 7ನೇ ಕ್ಲಾಸ್ ಗಂಟ 7ರಿಂದ 8ರಿಂದ 10 ತನಕ ಪಕ್ಕದೂರು ಬಂದೂರು ಅಂತ ತಿರ್ಗಾ ಕಾಲೇಜು ಐಟಿಐ ಕೆಎಂ ದೊಡ್ಡಿ ಅಂತ ಭಾರತಿ ನಗರ ಅಂತ ಅಲ್ಲಿ ಮಾಡಿದೆ ಅದಾದ್ಮೇಲೆ ಬೆಂಗಳೂರು ಹೇಳಿ ಸ್ಕೂಲ್ ನೀವ್ ಹೆಂಗಿಳಿದ್ರಿ ಇದ್ರಿ ಆಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಅಥವಾ ಕಾಲೇಜ್ ಆದ್ಮೇಲೆ ಎಷ್ಟು ಹುಡುಗರು ಪಟಾಯಿಸಿದ್ರಿ ಸ್ಕೂಲ್ ಅಲ್ಲೇ ಪಟಾಯಿಸಿದ್ರ ಏನೇನ್ ಮಾಡಿದ್ರಿ ಹೇಳಿ ಸ್ಕೂಲು ಕಾಲೇಜು ಊರು ಅಂದಾಗ ಊರಲ್ಲಿ ಮಾಮೂಲಿ ತುಂಟತನಗಳು ಇರ್ತಾವಲ್ಲ ಹಿಂಗೆ ಗೋಲಿ ಆಡ್ಕೊಂಡು ಗೆಜ್ಗೆ ಆಡ್ಕೊಂಡು ಗಿಲ್ಲಿ ದಾಂಡ್ ಆಡ್ಕೊಂಡು ನಿಮ್ಗೆ ಹುಡುಗಿರೇನು ಚುಡಾಯಿಸೋದು ಆ ಪಟಾಯಿಸೋದು ಆತರ ಇಲ್ಲಿ ಕಮ್ಮಿ ತುಂಬಾ ಕಮ್ಮಿ ಮಾಮೂಲಿ ಹಳ್ಳಿ ಲೈಫ್ ಹೆಂಗಿರ್ತದ ಗೊತ್ತಲ್ಲ ಎಂಎಂ ಎಸ್ಕೊಂಡು ದನ ಮೇಸ್ಕೊಂಡು ಎಸ್ಕೊ ಹೊಲ ಗದ್ದಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಕ್ರಿಕೆಟ್ ಕೋಲಿ ಗೆಜ್ಗೆ ಆಡ್ಕೊಂಡು ಆರಾಮಾಗಿದ್ದ ಊರಲ್ಲಿ ಊರ್ ಲೈಫ್ ಸೂಪರ್ ಚೆನ್ನಾಗಿತ್ತು ಊರಂದ್ರೆ ನಮ್ಗೆ ಬೇಸ್ ಕೆಳಜ ಬಂತು ಅಂದ್ರೆ ನಮ್ಮ ಅಜ್ಜಿ ಊರ್ಗ್ ಹೋಗುದು ಅಲ್ಲಿ ಆಟ ಆಡುದು ಊರಲ್ಲಿ ಇದ್ದಾಗ ಇದ್ರಿಂದ ಸ್ಕೂಲ್ ಇಂದ ಬಂತು ಅಂದ್ರೆ ತಿರ್ಗಾ ಹುಡುಗರ ಜೊತೆ ಸೇರ್ಕೊಂಡು ಹೋಗಿ ನೀರ್ ಮುಳುಗುದು ಭಾನುವಾರ ಬಂತು ಅಂದ್ರೆ ನೀರ್ ಮುಳುಗುದು ಮಾವಿನಕಾಯಿ ಕಿತ್ಕೆ ತಿನ್ನೋದು ಸೀಬೆಕಾಯಿ ಕಿತ್ಕೆ ತಿನ್ನೋದು ಇವತ್ತು ಉಂಟ ಆಟಗಳು ಇನ್ನೇನು ಹುಡುಗಿರನ್ನ ಚುಡಾಯಿಸೋದು ರೇಗಿಸೋದು ಲವ್ ಮಾಡೋದು ಇಲ್ಲ ಅದ್ ಗೊತ್ತಿಲ್ಲ ನಮ್ಗೆ ಲವ್ ಮಾಡಿಲ್ಲ ನಾನು ಇಲ್ಲಪ್ಪ ಬೇಡ ಬಿಡಿ ಪಟಾಯಿಸ್ಬಿಡಿ ಇಲ್ಲ ಅದ್ ಸರಿ ಹೋಗಲ್ಲ ಅಂತ ಫಿಗರ್ ಅಲ್ಲ ಅಂತ ಹೇಳ್ತಿದ್ರಾ ಸರಿ ಅದಾಯ್ತು ಹೇಳಿ ನೀವೇ ಹೇಳ್ಬಿಡಿ ಹೋಗ್ಲಿ ನೀವೇ ಹೇಳಿ ನಾನು ಹೇಳಲ್ಲ ಏನಿಲ್ಲ ಚೆನ್ನಾಗಿದ್ದೀರಾ ಇಂಟರ್ವಲ್ ಫೇಸ್ ತೋರಿಸ್ಬೇಕು ಚೆನ್ನಾಗಿ ಕಾಣಿಸ್ರಿ
ಬೇಜಾರ್ ಮಾಡ್ಕೊಂಡ್ವಿ. ಹಂಗೆ ಊರಲ್ಲೆಲ್ಲ ಆಟ ಆಡ್ಕೊಂಡಿದ್ದೋ, ಆಟ ಆಡ್ಕೊಂಡಿದ್ದಾದ್ಮೇಲೆ ಇವಾಗ ಹಳ್ಳಿ ಜೀವನ ಮತ್ತೆ ಬೆಂಗಳೂರು ಜೀವನ ಹೆಂಗ್ ಅನಿಸ್ತಿದೆ ನಿಮಗೆ? ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಈಗ? ಟೋಟಲ್ ಡಿಫ್ರೆಂಟ್. ಏನಂದ್ರೆ ಈ ಊರಲ್ಲಿ ನಮ್ ಮನೆಗಳು ಹೆಂಗಿರ್ತಾವ ಅಂದ್ರೆ, ಒಂದು ತೊಟ್ಟಿ ಮನೆಗಳು ಇಷ್ಟ ಆಗ್ಲೇ ಇರ್ತವೆ. ಸರಿಯಾ? ತೊಟ್ಟಿ ಮನೆ ಅಂದ್ರೆ ಈ ಮಳೆ ಬರ್ತದಲ್ವಾ, ಮಧ್ಯದಲ್ಲಿ ಒಂದು ಇದಿರ್ತದೆ ಬೆಳಕ್ ಬರ್ಲಿ ಅಂತ ದೊಡ್ಡದೊಂದು ಓಪನ್ ಇದಿರ್ತದೆ. ಗೂಗಲ್ ತೊಟ್ಟಿ ಮನೆ ಅಂತ ಬರ್ತದೆ, ಸುಮ್ನೆ ನಮ್ಮ ಅದೇ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ತೊಟ್ಟಿ ಮನೆ ಒಂದು ಓಪನ್ ಇರ್ತದೆ, ಮಳೆ ಬಂದ್ರೆ ಸೊರ್ರ ಅಂತ ಸುರಿತಾ ಇರ್ತದೆ. ನಾವು ನಮ್ಮ ಮಧ್ಯೂರಲ್ಲಿ ತೊಟ್ಟಿ ಮನೆ ಇತ್ತು, ಏನ್ ಮಾಡುವ ಮಳೆ ಬಂದಾಗ ನೀರೋಯ್ತದಲ್ಲ, ನೀರೋಗು ಜಾಗಕ್ಕೆ ಒಂದ್ ಬಟ್ಟೆ ತುರುಗ್ಬಿಟ್ಟು ನೀರ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ತರ ತುಂಬಿಸ್ಬಿಡ್ತು, ಒಳಗಡೆ ಈಜಾಡುದು ದೋಣಿ ಬಿಡುದು ಅದೆಲ್ಲ ಮಾಡುದು. ಅಂದ್ರೆ ಅಷ್ಟೊಂದು ಅಗಲ ಇರ್ತದ ಮನೆ, ಮನೆಗಳು ಊರಲ್ಲೆಲ್ಲ. ಇಲ್ಲಿ ಬಂದಾಗ ಒಂದೇ ಒಂದ್ ರೂಮ್. ನಾನು ಸ್ಟಾರ್ಟಿಂಗ್ ಬಂದಾಗ ಇನ್ನೂ ನೆನಪದ, ಒಂದು ನಾಯಂಡಳ್ಳಿ ಹತ್ರ ರೂಮು, ಒಂದ್ ಎಂಟು ಜನ ಹುಡುಗರು ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಾಗ, ಎಂಟು ಜನ ಹುಡುಗರು ಅಲ್ಲೇ ಮಲಿಕಬೇಕು. ಹಿಂಗ್ ಕೈ ಒಳಸುಕಾಗುದ, ಹಿಂಗ್ ಕಾಲು ಒಳಸುಕಾಗುದ, ಕಾಲ ಹತ್ರ ಒಬ್ಬ ಮಲಗವನೆ, ತಲೆ ಹತ್ರ ಒಬ್ಬ ಮಲಗವನೆ, ದಿಮ್ ಮನಕಂದ್ರೆ ನನ್ ಹೊಟ್ಟೆ ಮೇಲೆ ಒಬ್ಬ ಮಲಗವನೆ, ಮಡಿಗ ಮನೇಲಿ ಒಬ್ಬ. ಈ ತರ ಎಲ್ಲ ನನಗೆ ಅಯ್ಯೋ ಏನ್ ಗುರು, ಊರಲ್ಲೆಲ್ಲ ಸ್ವಂತ ಮನೆ ಹಂಗ. ಆಮೇಲೆ ಓನರ್ಗಳು ಹೆಂಗೆ ಸ್ಟ್ರಿಕ್ಟ್ ಇಲ್ಲ ಅಂತಾರೆ, ಸೌಂಡ್ ಮಾಡಂಗಿಲ್ಲ ಅಂತಾರೆ, ಯಾರ ಫ್ರೆಂಡ್ ಬಂದ್ರೆ ಅವ್ನ ಯಾಕೆ ಬಂದ ಅಂತಾರೆ, ಇವ್ನ ಯಾಕೆ ಬಂದ ಅಂತಾರೆ, ಏನ್ ಗುರು ಇದು, ಇಲ್ಲಿ ಹಿಂಗಾಗ್ಬಿಡ್ತು ಪರಿಸ್ಥಿತಿ, ಸ್ವಂತ ಮನೆ ಅದ ಊರಲ್ಲಿ. ಪ್ರತಿಯೊಬ್ರು ಬೆಂಗಳೂರ್ ಬಂದ್ರೆ ಪ್ರತಿಯೊಬ್ಬರಿಗೂ ಅನ್ಸಿರ್ತದೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದು, ತಗವಾಗಿ ನಮ್ನ ಎಲ್ಲಾರು ಬಿಟ್ಬಿಟ್ರೆ ಬೇರೆ ದೇಶಕ್ಕೆ ಹೆಂಗ ಅನ್ಸುತ್ತೆ, ಬೇರೆ ರಾಜ್ಯಕ್ಕೆ ಗೊತ್ತಿಲ್ಲ. ಬೆಂಗಳೂರೇ ನಮಗ ಹೊಸ್ತಲ್ಲ ಆಮೇಲೆ ಜನಗಳು ಹಿಂಗ್ ಎಲ್ಲ ರೋಡ್ ಒಂದೇ ತರವೆ, ಎಲ್ಲ ಬಿಲ್ಡಿಂಗ್ ಒಂದೇ ತರವೆ. ಹಿಂಗ್ ಹೋಗ್ಬಿಟ್ರು ನಾನೇ ಸುಮಾರು ಸಲ ಬೆಂಗಳೂರಿಗೆ ಬಂದಾಗ್ಲೇ ರೋಡೇ ಕನ್ಫ್ಯೂಸ್ ಆಗ್ಬಿಟ್ಟದ ನನಗೆ, ಹಿಂಗ್ ಬಳಸ್ಕೊಂಡ್ ಹಂಗ್ ಬಳಸ್ಕೊಂಡ್ ಹುಡಿಕೊಂಡ್ ಬಂದಿರೋದು ಅದೇ. ಹಿಂಗೆಲ್ಲ ಬೆಂಗಳೂರಿಗೆ ಬಂದಾಗ ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು, ಇಂದ ಬೇರೆ ಏನೇನೋ ಹೇಳಕ ಅಟ್ಟೆ ತೊಟ್ಟೆ ಗಟ ಚಕ್ರ ಹಚ್ತಾರ, ತೊಡೆ ತಡ್ಕ ಬಂದ್ಬಿಟ್ಟವಿ, ಏನೋ ಮಾಡ್ತೀನಿ ಮಾಡ್ತೀನಿ ಅಂತ, ಏನ್ ಗುರು ಹಿಂಗಾಗ್ಬಿಡ್ತು ಅಂತ. ಆಮೇಲೆ ಬಂದ್ಬಿಟ್ಟೆ, ಬಂದಾದ್ಮೇಲೆ ಒಂದ್ ಸ್ವಲ್ಪ ಒಂದ್ ಏನಿಲ್ಲ ಅಂದ್ರೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಬೇಕಾಯ್ತು, ಒಂದ್ ಎರಡು ತಿಂಗಳಾದ್ರೂ ಬೇಕಾಯ್ತು ಇಲ್ಲ ಅಡ್ಜಸ್ಟ್ ಆಗುಕ್ಕೆ. ಬೇಡ ಹೋಗುದು, ಎಷ್ಟೇ ಕಷ್ಟ ಆದ್ರೆ ಯಾವತ್ತಿದ್ರು ಎಲ್ಲಾರ ದುಡಿಲೇಬೇಕಲ್ವಾ, ಇದೇ ಮಾಡ್ಬೇಕಲ್ಲ. ಆಮೇಲೆ ನನಗ್ ನಾನೇ ಸಮಾಧಾನ ಮಾಡ್ಕವೆ, ಇಲ್ಲೆಲ್ಲ ಬಂದಿರೋರೆಲ್ಲ ಎಲ್ಲಿಂದನೋ ಬಂದಿರೋರು, ಅವ್ರೇ ಇದ್ರಂತೆ ನಾವಿರೋದೇನು, ಅಡ್ಜಸ್ಟ್ ಆಯ್ತದೆ. ನಾ ಏನೋ ಯಾರೋ ಒಬ್ರು ಹೇಳಿದ್ರು ನನಗೆ, ಅದು ಇನ್ನೂ ನೆನಪದ ನನಗೆ. ಬದುಕು ನಾ ಹೊಂದ್ಕೊಂಡಂಗಲ್ವಂತೆ ನಾವ್ ಹೊಂದ್ಕೊಂಡಂಗಂತೆ ಹೇಳಿದ್ರು, ಅದು ನನ್ಗೆ ಇನ್ನೂ ನೆನಪದ. ಅವ್ರೆಲ್ಲಿ ಕೇಳಿದ್ರ ಗೊತ್ತಿಲ್ಲ, ಹೇಳಿದ್ರು. ಅವಾಗ ನನಗ್ ನಾನೇ ಸಮಾಧಾನ ಮಾಡ್ತವೆ, ಸರಿ 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 ಆಯ್ತು. ನಮ್ಮಲ್ಲೆ ಇಲ್ಲಿ ಗ್ಯಾಸ್ ಊಟ ಮುದ್ದೆ ಇದು ಸೌದೆ ಒಲೆ ಸೊಪ್ಪು ತರಕಾರಿ ಆ ಊಟ ಎಲ್ಲ ಇರ್ತದೆ. ಇಲ್ಲೆಲ್ಲ ಹೋಟ್ಲು ಊಟ ಮಾಡ್ಬೇಕು, ಅದ್ ಬಿಟ್ರೆ ಗ್ಯಾಸ್ ಊಟ ಮಾಡ್ಬೇಕು ಅಂದ್ರೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಒಂದ್ ಅಷ್ಟು ದಿನ ಬೇಕಾಯ್ತು. ಆಮೇಲೆ ಒಂದ್ ಎರಡ್ ಮೂರ್ ತಿಂಗಳಾದ್ಮೇಲೆ ಅಡ್ಜಸ್ಟ್ ಆಯ್ತ ನಿಧಾನಕ್ಕೆ. ಟೋಟಲ್ ಎಷ್ಟು ವರ್ಷ ಆಯ್ತು ಇವಾಗ ನೀವು ಬೆಂಗಳೂರ್ ಬಂದು? ಒಂದ್ ಐದಾರು ಏಳು ವರ್ಷ ಆಗಿರ್ಬೋದು. ಎಷ್ಟು ಜನಕ್ಕೆ ಒಂದ್ಸಲ ಹೋಗ್ತೀರಾ ಬೆಂಗಳೂರಿಗೆ? ಸರಿ, ಊರಿಗೆ ಊರಿಗೆ ಇವಾಗ ಹಬ್ಬ ಇದ್ದಾಗ ಏನೋ ಫಂಕ್ಷನ್ ಇದ್ದಾಗ ಹೋಯ್ತೀನಿ. ಹೇಗಿರ್ತ ಹೇಗಿರುತ್ತೆ ಇವಾಗ ರಿಯಾಕ್ಷನ್ ಅಲ್ಲಿ ಹೋದಾಗ ಎಲ್ಲ? ಇವಾಗ ಏನಿಲ್ಲ, ಹೋದ ತಕ್ಷಣ ಮಾತಾಡ್ತಾರೆ, ಒಂದ್ ಖುಷಿ ಏನಪ್ಪಾ ಅಂದ್ರೆ ಊರವರೆಲ್ಲ ಎಕ್ಸ್ಟ್ರಾ ರೆಸ್ಪೆಕ್ಟ್ ಕೊಡ್ತಾರ. ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗ್ ನೋಡ್ತಿದ್ರಿ ಎಲ್ಲರಿಗೂ ಆತರ? ರೆಸ್ಪೆಕ್ಟ್ ಅನ್ನಕ್ಕಿಂತ ಒಂಥರ ಅವ್ರಿಗೆ ಒಂಥರ ಖುಷಿ ಖುಷಿ. ಹುಡುಗರು ಟಿವಿ ಗಿವಿ ಕಾಣಿಸ್ತಾರೆ, ಹೋಗಿ ಏನೋ ಮಾಡ್ತಾವನೆ. ನಮ್ ಊರ ಹೆಸರು ಒಂದ್ ನಾಲ್ಕು ಜನ ಅಂದ್ರೆ ನಮ್ಮ ಊರಲ್ಲಿ ಒಬ್ಬ ಹಿಂಗ ಅವನೇ ಟಿವಿ ಶೋ ಅಲ್ಲಿ ಕಾಣಿಸ್ಕತಾನೆ, ಈ ಇದ್ರಲ್ಲಿ ಕಾಣಿಸ್ಕತಾನೆ, ಯೂಟ್ಯೂಬ್ ಅಲ್ಲಿ ಕಾಣಿಸ್ಕತಾನೆ. ಒಂದ್ ತಕ್ಕ ಮಟ್ಟ ಒಂದ್ ನಾಲ್ಕು ಜನ ಗುರ್ತಿಡಿವಂಗ ಆಗವನ ಅಂತ ಖುಷಿ ಊರಲ್ಲಿ ನಮ್ ಮನೆಯವ್ರಿಗಾಗಿರ್ಬೋದು ಊರವ್ರಿಗಾಗಿರ್ಬೋದು ಅವ್ರಿಗೆಲ್ಲ ಖುಷಿ. ಪರವಾಗಿಲ್ಲ ಹುಡುಗರು ಏನ್ ನಮ್ಗೂ ಖುಷಿ. ಸೊ ನೀವು ಫಸ್ಟ್ ಇದ್ರಲ್ಲಿ ಏನೋ ಇಂಡಸ್ಟ್ರಿಯಲ್ ಬಂದು ನೀವು ಕೆಲಸ ಮಾಡಿದ್ರಿ, ಡೈರೆಕ್ಷನ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಯೂಟ್ಯೂಬ್ ಕಂಟೆಂಟ್ ಟ್ರೈ ಮಾಡಿದ್ರಿ. ಸೊ ಅಲ್ಲಿಂದ ಅಲ್ಲೋರ್ ಜರ್ನಿ ಹೇಗಿತ್ತು? ಆಮೇಲೆ ಯೂಟ್ಯೂಬ್ ದನ್ನ ಇದೇ ಮಾಡ್ಬೇಕು ಅಂತ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಯಾರಾದ್ರೂ ನಿಮ್ಗೆ ಫ್ರೆಂಡ್ ಏನಾದ್ರು ಸಜೆಸ್ಟ್ ಮಾಡಿದ ಅಥವಾ ನೀವು ನೋಡಿನ ಫಸ್ಟ್ ಬಂದ್ರಿ ಅಲ್ಲಿ ಸ್ಟಾರ್ಟ್ ಮಾಡಿ ಒಂದೊಂದೆ ಬಿಡಿಸಿ ಬಿಡಿಸಿ ಕೇಳಿದ್ರಿ ಅಲ್ಲ ಅಲ್ಲಿಂದ ಜರ್ನಿ ಹೇಗಿತ್ತು ಹೇಳಿ ಹೋಗಿ. ಈಗ ಫಸ್ಟ್ ಇಂಡಸ್ಟ್ರಿಗೆ ಬಂದ್ರಿ, ಆಮೇಲೆ ಬೇಡ ಅಲ್ಲಿನ ವರ್ಕೌಟ್ ಆಗಿಲ್ಲ, ಆಮೇಲೆ ನೀವು ಯೂಟ್ಯೂಬ್ಗೆ ಟ್ರೈ ಮಾಡಿದ್ರಿ ಅಲ್ಲಿಂದ. ಫಸ್ಟ್ ಇಂಡಸ್ಟ್ರಿಗೆ ಬಂದೆ, ಬಂದೆ ಬಂದಾದ್ಮೇಲೆ ಹಿಂಗೆ ಹೋಗುದು, ಎಲ್ಲಿ ಶೂಟಿಂಗ್ ನಡೀತದ ನೋಡುದು, ಅಲ್ಲಿ ಯಾರು ಕೇಳೋದು
ಅಣ್ಣ ಒಂದ್ ಕೆಲಸ ಇದ್ರು ನೋಡೋಣ ನಮಗೂ ಬಂದ್ಬಿಡ್ತೀವಿ ಅಂತ. ಅಯ್ಯೋ ನಮ್ನೇ ಬೇರೆಯವ್ರಿಗೆ ಕರ್ಕೊಂಡ್ ಬಂದಿರ್ತೀವಿ, ನಾನೇ ಕೆಲಸ ಇರೋಷ್ಟು ಅನ್ನೋದು ದೊಡ್ಡವನಿಲ್ಲ ಅಂತ ಅನ್ನೋದು. ನಾವು ಕೇಳ್ತಿದ್ ಯಾರು ನಮ್ಗೆ ಸಿಗವ್ರ ಯಾರು ಈ ಸೆಟ್ ಬಾಯ್ಗಳು ಪ್ರೊಡಕ್ಷನ್ ಅವರು ಅಸ್ಟೆಂಟ್ ಡೈರೆಕ್ಟರ್ಗಳು ಇವ್ರು ಸಿಕ್ಕರು ಪಾಪ ಇವರೇ ಕೆಲಸ ಮಾಡೋರು ಕೆಲಸ ಮಾಡೋರು. ಇನ್ನು ಅವ್ರೆಲ್ಲ ಪಾಪ ನಮಗ್ ಗೊತ್ತಿಲ್ವಲ್ಲ ಶೂಟಿಂಗ್ ಅವ್ರಂದ್ರೆ ಇವ್ರು ಶೂಟಿಂಗ್ ಎಲ್ಲ ಅವರೆಲ್ಲ ಕರ್ಕೋಗ್ಬಿಡ್ತಾರೆ ಅಂತ ನಾವು ಹಂಗೆ ಅಲ್ದು ಅಲ್ದು ಹುಡುಕಿ ಹುಡುಕಿ ಇದಾಯ್ತು. ಆಮೇಲೆ ನಾನು ಬೆಂಗಳೂರಿಗೆ ಬಂದಾಗ ಸರಿ ಅನ್ಬಿಟ್ಟು ಒಂದು ಸ್ವಲ್ಪ ದಿನ ಕೆಲ್ಸಕ್ಕೆ ಸೇರ್ಕೊಂಡೆ. ಸ್ಟಾರ್ಟಿಂಗಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಇದೇ ಕತೆ. ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾವ್ರೆ ಅಂದ್ರೆ ಈ ಬೆಂಗಳೂರಲ್ಲಿ ಜಾಸ್ತಿ ಶೂಟಿಂಗ್ ಗಳು ನಡೀತಾ ಇರ್ತಾವಲ್ಲ ಅಲ್ಲಿ ಇಲ್ಲಿ ಯಾರ ಹಿಂಗ್ ಹೇಳುರಲ್ಲ ಅಲ್ಲಿ ಶೂಟಿಂಗ್ ನಡೀತದಂತ. ಒಂದ್ ಎರಡು ದಿನ ಕೆಲ್ಸಕ್ಕೆ ಹೋಗುದು, ಮೂರನೇ ದಿನ ಎಲ್ಲರೂ ಶೂಟಿಂಗ್ ನಡೀತಾ ಅಂದ್ರೆ ಅಲ್ಲಿಗೆ ಎದ್ಬಿಡುದು. ಹಿಂಗ ಆಯ್ತಿತ್ತು ಹೋಟೆಲಿಂಗ್ ಇಂಟ್ರೆಸ್ಟ್ ಶೂಟಿಂಗ್ ಅಲ್ಲೇ ಶೂಟಿಂಗ್ ಅಲ್ಲೇ ಫೀಲ್ಡ್ ಅಲ್ಲಿ. ಅದಾದ್ಮೇಲೆ ಬಂದು ಬಂದಾದ್ಮೇಲೆ ಕೊನೆಗೂ ಒಂದ್ ನಾಲ್ಕು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸಿಕ್ತು. ಒಂದ್ ಯಾವ್ದು ಸಿನಿಮಾ ಸಿಕ್ತು, ಒಂದ್ ಅಷ್ಟೇ ಡೈರೆಕ್ಟರ್ ಆಗಿ ಸಿನಿಮಾ ಸಿಕ್ತು. ಅದೊಂದ್ 20 ದಿನ ಆಯ್ತು ಮಾಡ್ದೆ, ಒಂದ್ ರೂಪಾಯಿ ದುಡ್ಡು ಅಂತೂ ಇಲ್ಲ. ಇಲ್ಲಿ ಮನೆ ಕಡೆಯಿಂದ ಫೋನ್ಗಳು ಹಿಂಗೆ ಅಡ್ಜಸ್ಟ್ ಮಾಡಿದ್ರೆ ಆ ದಿನ ಎಲ್ಲ ಹೆಂಗೆ ಅಂದ್ರೆ, ಈಗ ನಮ್ ದೊಡ್ಡಮ್ಮ ಮನೆಲಿ ಬಂದಾಗ ನಮ್ ರಿಲೇಟಿವ್ ನಮ್ ದೊಡ್ಡಮ್ಮ ಮನೆಲಿ ಈ ಕಡೆ ಮನೇಲೂ ಇರಕಾಗುದಿಲ್ಲ, ಬೆಂಗಳೂರು ಊರಿಂದ ಬಂದವನಿ, ಈ ಕಡೆ ಕೆಲಸನು ಸಿಕ್ತೇ ಇಲ್ಲ ಈ ಶೂಟಿಂಗ್ ಅಲ್ಲಿ. ಏನ್ ಮಾಡೋದು, ಸರಿ ಆಯ್ತು ಏನೋ ಕೆಲ್ಸಕ್ ಹೋಯ್ತಾನ ಅಂತ ರೆಡಿ ಆಗ್ಬಿಟ್ಟು ಹೋಗುದು. ಹೋಗ್ಬಿಟ್ಟು ಜಿಂಕ ಪಾರ್ಕ್ ಅಂತ ಐತೆ ಅಲ್ಲಿ ನಮ್ಮ ಚಾಮರಾಜಪೇಟೆ ಒಳಗಡೆ, ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಹತ್ರ ಅಲ್ಲಿ ಇಲ್ಲಿ ತಿರ್ಗಾಡ್ಕ ನಿಂತಿರೋದು. ಎಲ್ಲ ನಮ್ ಕಡೆಯವರು ಗೊತ್ತಿರೋರು ನಮ್ಮೂರವ್ರು ಜಾಸ್ತಿ ಅಲ್ಲಿ ಇರೋದು, ನಮ್ಗೆ ಅದೊಂದ್ ಜಾಗ ಮಾತ್ರ ಗೊತ್ತಿತ್ತು ನಮ್ಗೆ. ಅಲ್ಲಿ ಹೋಗಿ ತಿರ್ಗಾಡ್ಕೊಂಡಿರೋದು ಸಾಯಂಕಾಲ ಗಂಟೆ, ಸಾಯಂಕಾಲ ಆದ್ಮೇಲೆ ಮನೆಗೆ ಹೋಗುದು. ಹಿಂಗೆ ನಮ್ಮೂರವ್ರು ಯಾರೋ ನೋಡ್ಬಿಟ್ಟು ನಮ್ಮ ಅಪ್ಪನ್ ಹೇಳ್ಬಿಟ್ಟು ಅವ್ರ ಊರ್ಗೆ ಹೋಗ್ಬಿಟ್ಟು, ನೀನ್ ಮಗ ನಿಂತಿದ್ನ ನೋಡಿದ್ವಿ, ನಾನು ನಮ್ ತಂಗಿ ಮನೆಗೆ ಹೋಗಿದ್ದೆ, ಅವ್ರು ಬೆಂಗಳೂರು ಊರಿಂದ ಬಂದಿದ್ರಲ್ಲ ಯಾರೋ ರಿಲೇಟಿವ್ ಮನೆಗೆ, ಅಲ್ಲಿ ನೋಡ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ಹಿಂಗ್ ತಿರ್ಗಾಡ್ಕ ನಿಂತವ್ರ ನಿನ್ ಮಗ ಅಂತ ಹೇಳ್ಬಿಟ್ಟು ಅವ್ರೆ. ತಕ್ಕ ನಮ್ಮಪ್ಪ ಫೋನ್ ಏನ್ ಹೇಳಿದ್ರಿ ಅವಾಗ, ಹೆಂಗ್ ಏನಂತ ಮ್ಯಾನೇಜ್ ಮಾಡಿದ್ರಿ? ಅದ ಏನ್ ಮಾಡ್ತಾ ಇದೀಯ, ಎಲ್ಲಿದ್ಯೆ, ಅಲ್ಲೆಲ್ಲ ತಿರ್ಗಾಡ್ಕ ನಿಂತಿದ್ಯ ಅಂತ ಜಿಂಕಪ್ಪ ಆಗ್ತಾವೆಲ್ಲ, ಬಂದ್ಬಿಡು ಊರ್ಗೆ ನೀನು, ಊರಿಗೆ ಬರ್ಬೇಕು ಇಮಿಡಿಯೇಟ್ ಆಗಿ, ಇಲ್ಲ ನಾನೇ ಬರ್ತೀನಿ ಅಂತ ನಮ್ಮಪ್ಪ. ಇಲ್ಲ 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 ಕ್ಯಾನ್ಸಲ್ ಹೋಯ್ತಾವ್ನಿಯಪ್ಪ, ಇಲ್ಲಿ ಯಾರೋ ಫ್ರೆಂಡ್ ಬರ್ತೀನಿ ಅಂದಿಲ್ಲ. ಅವನು ಹೇಳಿರೋನು ಏನೋ ಡಬಲ್ ಏನೇನೋ ಸೇರ್ಸಿ ಹೇಳ್ಬಿಟ್ಟವನೆ, ಅಲ್ಲಿ ಈಟ ಆಡ್ಕೊಂಡಿಂತವ್ನೆ ಹಂಗೆ ಹಿಂಗೆ ಅಂತ. ಆಮೇಲೆ ಇಲ್ಲ ಯಾವ್ದೋ ಕೆಲ್ಸ ಆಯ್ತು ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟೆ ಟೈಮ್ಗೆ. ಸರಿ ಸಂಬಳ ಸಂಬಳ ಇಲ್ಲಿ ಅಂತ ಕೇಳ್ತಾರೆ, ಅದಕ್ಕೆ ಮ್ಯಾನೇಜ್ ಮಾಡೋಕೆ ಇಲ್ಲ ಸಂಬಳ ಕೊಡ್ಲಿಲ್ಲ. ಅವಾಗ ನೋಟ್ ಬೇರೆ ಬ್ಯಾನ್ ಆಗ್ಬಿಟ್ಟಿತ್ತು ಅವಾಗ, ಈ ತಿಂಗಳು ಸಂಬಳ ಕೊಡ್ಲಿಲ್ಲಕನ ಏನೋ ನೆಕ್ಸ್ಟ್ ತಿಂಗಳು ಸೇರ್ಸ್ಕೊಟ್ಟಾರಂತೆ ಜೊತೆಲಿ. ತಿರ್ಗಿ ನೆಕ್ಸ್ಟ್ ತಿಂಗಳು ಬಂದ್ರೆ ಇಲ್ಲ ಸಂಬಳ ಏನೋ ಆಯ್ತದಂತ ಹೇಳ್ತಾವ್ರೆ, 15 ದಿನ ಆಗ್ಬಿಡ್ತದಂತೆ, ಅದ್ ಯಾವ್ದೋ ದುಡ್ಡು ಬರ್ಬೇಕಂತ ಅವ್ರಿಗೆ ಏನ್ ಅಲ್ಲೂ ತಿರ್ಗ ಮ್ಯಾನೇಜ್ ಮಾಡೋದು ಮಾಡಿ 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 ಕೊನೆಗೆ ಒಂದ್ ಸಿನಿಮಾ ಸಿಕ್ತು. ಸಿಕ್ಕಾದ್ಮೇಲೆ ಅದಕ್ಕೆ ಅಸ್ಟೆಂಟ್ ಡೈರೆಕ್ಟರ್ ಹೋದೆ, ಒಂದ್ ರೂಪಾಯಿ ದುಡ್ಡು ಇಲ್ಲ, ಅಲ್ಲೂ ಊಟ ಕೊಡೋರು ಮನೆಗೆ ಹೋಗಿ ಜಾಗ ಕೊಡೋರು, ಇನ್ನೊಂದು ಸಿನಿಮಾ ಸಿಕ್ತು ಅಲ್ಲೂ ಹೋದೆ, ಅಲ್ಲೂ ದುಡ್ಡು ಇಲ್ಲ ಊಟ ಕೊಡೋರು ಮಲಗ ಜಾಗ ಕೊಡೋರು. ಹಿಂಗೆಲ್ಲ ಆದ್ಮೇಲೆ ಇಲ್ಲಿ ಯಾರಾದ್ರೂ ಕೇಳೇ ಕೇಳ್ತಾರಲ್ವಾ, ಊರಿಗೆ ಹೋದಾಗ ಮಾಡಿದಾಗ ಏನ್ ಮಾಡ್ತಾ ಇದೀಯ, ಎಲ್ಲಿದ್ಯೆ, ಏನಪ್ಪ ಶೂಟಿಂಗ್ ಹೋಯ್ತೀನಿ ಅಂದ್ರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ. ಊರಲ್ಲಿ ಈಗ ಜನಗಳ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ, ನೀ ಶೂಟಿಂಗ್ ಕೆಲ್ಸಕ್ಕೆ ಹೋಯ್ತಿದ್ ಅಂದ್ರೆ ಟಿವಿಲಿ ಕಾಣಿಸ್ಕೋಬೇಕು, ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನೀನ್ ಏನಾರ ಕೆಲಸ ಮಾಡ್ಬೇಕು ಕಾಣಿಸ್ಕೋಬೇಕಿಲ್ಲ, ನೀನ್ ಮಾಡ್ತಾ ಇದ್ರೆ ಅಂತ ಪ್ರೂಫ್ ಏನು ನಿನ್ಗೆ ಕೇಳ್ತಾರೆ. ಅಯ್ಯೋ ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ ನನ್ಗೇನು, ನಾನ್ ಟಿವಿ ಅಷ್ಟೇ ಡೈರೆಕ್ಟರ್ ಆಗಿದ್ ನೀನ್ ಬರ್ಬೇಕು ತಾನೆ ಇದ್ರಲ್ಲಿ ಟಿವಿಲಿ ಅಂತ. ಅವನ್ನೆಲ್ಲ ಮ್ಯಾನೇಜ್ ಮಾಡೋದೇ ಕಷ್ಟ ಐತೆ. ಆಮೇಲೆ ಕೊನೆಗೆ ದುಡ್ಡು ಇಲ್ಲ ಏನು ಇಲ್ಲ, ಸರಿ ಹೆಸರಾರ ಬರ್ತದ ಅಂದ್ರೆ ಆ ಪಿಕ್ಚರ್ಗಳು ಅರ್ಧಕ್ಕೆ ನಿಂತೋಗ್ಬಿಟ್ಟು ಇನ್ನೊಂದು ರಿಲೀಸ್ ಆಯ್ತು. ರಿಲೀಸ್ ಆಗಿರೋ ನನಗೆ ಗೊತ್ತಿಲ್ಲ ಯಾವತ್ತು ರಿಲೀಸ್ ಆಯ್ತು ಅಂತ, ರೀಸನ್ ಸುಮಾರು ದಿನ ಆದ್ಮೇಲೆ ಸಿಕ್ಬಿಟ್ಟು ಹೇಳ್ತಾರ ಪಿಕ್ಚರ್ ರಿಲೀಸ್ ಆಯ್ತು. ಪಿಕ್ಚರ್ ರಿಲೀಸ್ ಆಯ್ತು, ಎಲ್ಲಿ ರಿಲೀಸ್ ಆಯ್ತು, ಯಾವಾಗ ರಿಲೀಸ್ ಆಯ್ತು ಅಂದ್ರೆ ಪೋಸ್ಟ್ ಅಂಟಿಸಿರ್ಲಿಲ್ಲ ಗೊತ್ತಾಗಿವಕ್ಕೆ. ಹಿಂಗಾದಾಗ ಏನಾಗ್ಬಿಡ್ತದೆ, ಬೇಜಾರಾಗ್ಬಿಡ್ತು, ಅಯ್ಯೋ ದುಡ್ಡು ಇಲ್ಲ, ಈ ಕಡೆ ಒಂದು ಸಿಂಪಲ್ ಆಗಿ ಇಂಥ ಪಿಕ್ಚರ್ ನಾನು ಊರಲ್ಲಿ ಕೇಳಿದ್ರಲ್ಲ ಯಾವ ಪಿಕ್ಚರ್ ಕೆಲಸ ಮಾಡ್ತಿದ್ದೆ ಈ ಪಿಕ್ಚರ್ ಮಾಡೋಣ, ಯಾವ್ದೊಂದು ಪಿಕ್ಚರ್ ರಿಲೀಸ್ ಆಯ್ತಾ, ಯಾವಾಗ ರಿಲೀಸ್ ಆಯ್ತು, ಯಾರ್ಯಾರು ಆಕ್ಟಿಂಗ್ ಮಾಡಿದ್ರು, ವಸುಬ್ರ ಅಕ್ಕೆ ನಮಗ್ ಗೊತ್ತಾಗಿಲ್ಲ, ಹಂಗ್ ಕೇಳ್ದಾಗ ಬೇಜಾರಾಗ್ಬಿಡ್ತದೆ. ಇಂಥ ಪಿಕ್ಚರ್ ಅಂತ ಹೆಸರು ಹೇಳಿದ ತಕ್ಷಣ ಓ ಆ ಪಿಕ್ಚರ್ ಮಾಡಿದೆ ನೀನು, ಸೂಪರ್ ವಸುಬ್ರ ಪಿಕ್ಚರ್ ಅಂದ್ರೆ ಯಾವ ಪಿಕ್ಚರ್ ಅಂತ ಕೇಳಿದ್ರೆ ಗುಡ್ಸಿ ಗುಡ್ಸಿ ಹೇಳ್ಬೇಕಲ್ಲ, ರಿಲೀಸ್ ಆಯ್ತಾ ಅದು ಮಂಡಿ ಅನ್ಸುತ್ತಲ್ವ. ಹಿಂಗ ಆದಾಗ ಹಿಂಗ ಆಗು ಸ್ಟಾರ್ಟ್ ಆಯ್ತಲ್ಲ, ಅಥವಾ ಇದೇನ್ ಗುರು ಯಶು ಇಲ್ಲ, ದುಡ್ಡು ಇಲ್ಲ, ಏನು ಸಿಕ್ತೇ ಇಲ್ಲ, ಮನೆ ಕಡೆ ಬರೋ ಹಿಂಗ ಅಂದ್ರೆ ಮನೆ ಕಡೆ ಜಾಸ್ತಿ ಪ್ರೆಷರ್ ಕೊಡ್ತಿರ್ಲಿಲ್ಲ, ಕೇಳುರಲ್ಲ ಏನ್ ಮಾಡ್ತಾ ಇದೀ ಏನ್ ಮಾಡ್ತಾ ಇದೀ ಅಂತ, ಅದೇ ಒಂದ್ ದೊಡ್ಡತಲ್ಲ ಹೋಗ್ಬಿಟ್ಟು. ಆಮೇಲೆ ಸರಿ ಆಯ್ತು ಹುಡುಕಂತ ಶೂಟಿಂಗ್ ಕೆಲಸ ಹುಡುಕಂತೂ ಇಷ್ಟ ಇಲ್ಲ, ಏನಾರ ಆಗ್ಲಿ
ಶೂಟಿಂಗ್ ಎಲ್ಲ ಕೆಲಸ ಮಾಡುವಂತ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಚೇಂಜ್ ಸೆಟ್ ಕೆಲಸ. ಅಲ್ಲಿ ದುಡ್ಡು ಸಿಕ್ತಿತ್ತು, ಊಟನು ಸಿಕ್ತಿತ್ತು. ತಿರ್ಗಾ ಇಲ್ಲಿ ಕೇಳ ಎಷ್ಟು ದಿನ ಮಾಡಿದ್ರಿ ಅದು ಸೆಟ್ ಕೆಲಸ? ಒಂದ್ ಏಳುವರೆ ವರ್ಷ ಮಾಡಿದೆ. ಎಲ್ಲ ಸಿಕ್ತಿತ್ತಲ್ಲ. ಆಮೇಲೆ ಇನ್ನೊಂದ್ ಅಲ್ಲಿ ಪ್ಲಸ್ ಏನ್ ಗೊತ್ತಾ, ಅಸ್ಟೆಂಡ್ ಡೈರೆಕ್ಟರ್ ಆಗೋದ್ರೆ ಒಂದ್ ವರ್ಷಕ್ಕೆ ಒಂದ್ ಸಿನಿಮಾ ಮಾಡ್ತೀನ, ಎರಡ್ ಸಿನಿಮಾ ಮಾಡ್ತೀನ. ಅಲ್ಲಿಗೆ ಹೋದ್ರೆ ಕರೆದ ಸಿನಿಮಾ ಸೀರಿಯಲ್ಗಳು ಸಿನಿಮಾಗಳು ಎಲ್ಲಿ ಕರೀತಾರ ಅಲ್ಲಿ ಹೋಯ್ತೆ. ಎಲ್ಲ ನಾನು ತಿಂಗಳಿಗೆ ಒಂದ್ ಹತ್ತು ಜನ ಡೈರೆಕ್ಟರ್ ನೋಡ್ಬೋದು, ಸೆಟ್ಗಳು ನೋಡ್ಬೋದು. ಆಮೇಲೆ ನಾನು ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ, ಈಗ ಒಂದ್ ಯಾವ್ದೋ ಶಾರ್ಟ್ ಫಿಲಮ್ ಅಲ್ಲಿ ಕೆಲಸ ಮಾಡಿದೆ, ಇಂಥದ್ದು ಒಂದ್ ಚಿಕ್ಕದ ಕ್ಯಾಮ್ರಾ ಇಟ್ಕೊಂಡು ಒಂದ್ ಥರ್ಮೋಕೋಲ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ರು. ಓ ಸಿನಿಮಾ ಅಂದ್ರೆ ಇಷ್ಟೇ ಗುರು, ನಾವು ಮಾಡ್ಬಿಡ್ಬೋದು ಅನ್ಕೊಂಡೆ.